ಇವತ್ ನೀನು ಈ ರೊಟ್ಟಿ ತಿನ್ನು, ನಾಳೆ ನಿನಗೆ ನಾನು ಎರಡು ರೊಟ್ಟಿ ಮಾಡ್ಕೊಡ್ತೀನಿ ಸರಿನಾ? ರೊಟ್ಟಿ ತಿನ್ನಕ್ಕೆ ನೀರ್ ಕೊಡಿ, ಹೊಟ್ಟೆ ತುಂಬತೈತೆ. ಇಲ್ಲ, ನನಗೀಗ್ಲೇ ಬೇಕು ರೊಟ್ಟಿ, ಹೊಟ್ಟೆ ಹಶ್ವಾಗ್ತಿದೆ. ನನ್ ಮಾತು ಕೇಳವ, ನಾನ್ ಹೇಳದ್ನಲ್ಲ ನಾಳೆ ಕೊಡ್ತೀನಿ. ಎರಡು ರೊಟ್ಟಿ ನನಗೀಗ್ಲೇ ಬೇಕು. ನನ್ ಮಾತು ಕೇಳವ ಕಮ್ಮಿ, ನಾನು ಹೇಳಿದ್ ಅರ್ಥ ಆಗ್ಲಿಲ್ವಾ ನಿನ್ಗೆ? ಹೇಳ್ದೆ ತಾನೆ ನಾಳೆ ಕೊಡ್ತೀನಿ ಎರಡು ರೊಟ್ಟಿ ಅಂತ. ಎನ್ನಕ್ ನಾ ಬಾರ್ಸಿದೆ ಆಗ ಗೊತ್ತಾಯ್ತೈತೆ ನಿಂಗೆ? ಎಷ್ಟ್ ಬಿಟ್ಟಿಯಲ್ಲ ಅದನ್ನ. ಕಸ್ತೂರಿ, ತಲೆ ಕೆಟ್ಟೈತ ನಿಂಗೆ? ಬಸ್ಕಂಡಿರ ಮಗಳು ಗೊಡಿಯಕ್ ಹೋಯ್ತಿದ್ಯಾ? ಏನಾಗೈತೆ ನಿಂಗೆ? ಅವಳೊಂದ್ ರೊಟ್ಟಿ ತಾನೆ ಕೇಳ್ತಾವಳೆ. ಕಂಪ್ನಿ ನನ್ನಕ್ ಸಂಸ್ಬಿಡವ, ನನ್ನಿಂದ ದೊಡ್ಡ ತಪ್ಪಾಗೋಯ್ತು ಕಣವ. ಕ್ಷಮಿಸ್ಬಿಡು ಮಗ, ನನ್ನ ಕ್ಷಮಿಸ್ಬಿಡು ಮಗ, ನನ್ನ ಕ್ಷಮಿಸ್ಬಿಡು ಕಂಪ್ನಿ. ಅಯ್ಯೋ, ಏನಾಯ್ತು ನಿನ್ಗೆ? ಇಷ್ಟೊತ್ತು ಎಷ್ಟು ಖುಷಿಯಾಗಿದ್ದೆ, ಈಗ ನೋಡಿದ್ರೆ ಪೂರಿ ತಿಂತ ಇಲ್ಲ. ನಾನು ಇಲ್ಲಿ ಪೂರಿ ತಿಂತೀನಿ, ಆದ್ರೆ ನನ್ನ ತಂಗಿ ಕಮ್ಲಿ ಮನೆಯಲ್ಲಿ ಒಣಗಿರೋ ರೊಟ್ಟಿ ತಿಂತಿರ್ಬೇಕೇನೋ. ಮತ್ತೆ ನಮ್ಮವ್ವ ಏನು ತಿಂದಿಲ್ವೇನೋ, ಅವಳು ನನ್ನ ಬಿಟ್ಟು ಏನು ತಿನ್ನೋದಿಲ್ಲ. ಇಷ್ಟೊಂದು ಪೂರಿ ಮಾಡಿದಾರಲ್ಲ, ತಗೊಂಡೋಗು. ನಿಜವಾಗ್ಲು ನಿಜವಾಗ್ಲು ಅಜ್ಜಿ, ಪೂರಿ ಜೊತೆ ನಾನ್ ಬೇರೆ ಅಡಿಗೆಗಳನ್ನೂ ಕಳಿಸ್ಕೊಡ್ತೀನಿ. ನೀನೆಲ್ಲ ತಗೊಂಡ್ ಹೋಗಿ ನಿಮ್ ಮನೆಯವ್ರಿಗೆ ಕೊಡು, ಸರಿನಾ? ನೀವು ತುಂಬಾ ಒಳ್ಳೆಯವರು ಅಜ್ಜಿ, ನಮ್ಮ ಮನೆಯವ್ರಿಗೆಲ್ಲ ಹಬ್ಬದ ಊಟ ತಿಂದಂಗಾಗುತ್ತೆ.